ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಬಗೆಹರ್ತಿಲ್ವಾ ಭಿನ್ನ ಮತ? ಡಾಕ್ಟರ್ ಕೆ ಸುಧಾಕರ್ಗೆ ನನ್ನ ಮೇಲೆ ಅನುಮಾನವೇ ಬೇಡ. ಬಿಜೆಪಿ ಸಭೆಯಲ್ಲಿ ಶಾಸಕ ವಿಶ್ವನಾಥ್ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ. ಎಲ್ಲ ಒಂದ್ ಕಡೆ ಇವರ ಒಂದು ಎಚ್ಚರಿಕೆ ಸಂದೇಶ ನೋಡ್ತಾ ಇದ್ರೆ ಭಿನ್ನ ಮತ ಬಗೆಹರಿದಿಲ್ಲ. ಹಿರಿಯರ ಬಳಿ ಸುಧಾಕರ್ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರಂತೆ. ಸುಧಾಕರ್ ಅವರೇ, ಈ ಅನುಮಾನ ಮುಂದುವರಿಸಬೇಡಿ. ನನ್ನ ಕಾರ್ಯಕರ್ತರ ಮೇಲೆ ಅನುಮಾನವನ್ನ ಮೊದಲು ನೀವು ಬಿಡಬೇಕು ಅಂತ ವಿಶ್ವನಾಥ್ ಅವರು ಹೇಳಿದ್ದಾರೆ. ಅನುಮಾನ ಪಟ್ಟರೆ ಕೆಟ್ಟ ಸಂದೇಶ ರವಾನೆಯಾಗುತ್ತದೆ. ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ವಿಶ್ವಾಸ ಇರುತ್ತದೆ, ಇಲ್ಲದಿದ್ರೆ ಮುಂದಾಗುವುದಕ್ಕೆ ನಾನು ಜವಾಬ್ದಾರನಲ್ಲ ಅಂತ ವಿಶ್ವನಾಥ್ ಅವರು ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಬಿಜೆಪಿ ಸಭೆಯಲ್ಲಿ ನೀವು ನನ್ನ ಮತ್ತು ನನ್ನ ಕಾರ್ಯಕರ್ತರ ಮೇಲೆ ಅನುಮಾನನ ಮೊದಲು ಬಿಡಬೇಕು ಅಂತಲೂ ಹೇಳಿದ್ದಾರೆ. ನರೇಂದ್ರ ಮೋದಿ ಯಲಹಂಕ ಕ್ಷೇತ್ರದಲ್ಲಿ ಇವತ್ತು ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆದಂತಹ ಸುಧಾಕರ್ ಅವರು ಇವತ್ತು ಏನು ಯಲಹಂಕ ಕ್ಷೇತ್ರದ ಸಿಂಗನಾಯಕನಹಳ್ಳಿಯಲ್ಲಿ ಕೇಸರಿವನದಲ್ಲಿ ಒಂದು ಚುನಾವಣಾ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಏನು ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು ಯಾವ ರೀತಿ ಬೆಂಬಲ ಕೊಡ್ತಾರೆ ಅಂತೇಳಿ ಈಗಾಗಲೇ ತಿಳಿಸಲಾಗಿದೆ. ಯಲಹಂಕ ಕ್ಷೇತ್ರದ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಬನ್ನಿ ಸರ್. ಈಗ ಮೊದಲಿಗೆ ಯಲಹಂಕ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಕರ್ತರು ಏನೆಲ್ಲ ಸುಧಾಕರ್ ಅವರಿಗೆ ಸಲಹೆಗಳನ್ನು ಕೊಟ್ಟರು ಸರ್? ಕಾರ್ಯಕರ್ತರು ಏನು ಸಲಹೆ ಕೊಟ್ಟಿಲ್ಲ. ನಾವು ಇವತ್ತು ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ವಿ. ಯಾಕಂದರೆ ಇಡೀ ಕ್ಷೇತ್ರ ದೊಡ್ಡ ಕ್ಷೇತ್ರ, ಕ್ಯಾಂಡಿಡೇಟ್ ಓಡಾಡೋದು ಅಷ್ಟು ಸುಲಭ ಅಲ್ಲ. ಸೊ ಆ ದೃಷ್ಟಿಯಿಂದ ನಾನು ಇವತ್ತು ಎಲ್ಲ ಪ್ರಮುಖರನ್ನು ಕರೆದು ಅಭ್ಯರ್ಥಿಗೆ ಕೂಡ ಮತಯಾಚನೆಯನ್ನು ಮಾಡಿ ತಮ್ಮ ವಿಷಯಗಳನ್ನು ಹೇಳಿದ್ದೀರಿ ಅಂತ ಅವ್ರು ಮಾತಾಡಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಕೂಡ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿದ್ದೀನಿ, ಏನೇ ಹಿಂದೆ ನಡೆದಿರ್ತಕ್ಕಂಥದ್ದು ಮರೆತುಕೊಳ್ಬೇಕು. ನಮ್ಮ ಹಿರಿಯರು ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ದಾಗಿದೆ, ಯಾವುದೇ ಅಸಮಾಧಾನವನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತೇಳಿ. ಆದರೆ ಅವರಲ್ಲೇ ಸ್ವಲ್ಪ ಗೊಂದಲ ಇದ್ದಂಗೆ ಐತಿ, ನಮ್ಮ ಮೇಲೆ ಅನುಮಾನ ಪಡೋವಂಥದ್ದು, ಮತ್ತು ನಮ್ಮಲ್ಲೇ ನಮ್ಗೆ ಗೊತ್ತಿಲ್ಲದಂಗೆ ಕೆಲವು ಕಾರ್ಯಕರ್ತರನ್ನ ಮುಖಂಡರನ್ನ ಫೋನ್ಗಳ ಮುಖಾಂತರ ಟಚ್ ಮಾಡಿ ನೀವು ಬರ್ರಿ ಅಂತಕ್ಕಂಥದ್ದು. ನನ್ನ ಕ್ಷೇತ್ರದಲ್ಲಿ ನಡೆಯಲ್ಲ ಅದೆಲ್ಲ ಕೂಡ. ಕದ್ದು ಕಾಣೆ ಯಾರಾದರೂ ಹೋಗ್ಬೋದೇನೋ, ಆದರೆ ಬಹಿರಂಗ ಯಾವುದೇ ಕಾರ್ಯಕರ್ತ ನಮ್ಮ ಸಂಘಟನೆಯನ್ನು ಬಿಟ್ಟು ಹೊರಗಡೆ ಹೋಗೋದಿಲ್ಲ. ಅವ್ರಿಗೆ ಸ್ವಲ್ಪ ಅನುಮಾನ ಯಾರೋ ಹೇಳ್ಕೊಟ್ಟಿರ್ತಾರೆ, ಅದನ್ನು ಬಿಟ್ಟುಬಿಡಬೇಕು. ಒಂದ್ಸರಿ ನಮ್ಮ ಹಿರಿಯರಿಗೆ ನಾನು ಮಾತು ಕೊಟ್ಟಾದ್ಮೇಲೆ ಮತ್ತೆ ನಾವು ಯಾವತ್ತೂ ಕೂಡ ನಮ್ಮ ಕೈ ಪಕ್ಷವನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ. ಏನು ಅಂದರೆ ಬೇರೆ ಬೇರೆ ಪಕ್ಷದಲ್ಲಿದ್ದು ಮೋದಿಯವ್ರನ್ನೆಲ್ಲ ಬೈದಂಥವ್ರೆಲ್ಲ ಇವತ್ತು ನಮಗೆ ಬುದ್ಧಿ ಹೇಳುವಂಥ ಪರಿಸ್ಥಿತಿ ಬರಬಾರ್ದು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರವಾಗಿ ಹೇಳಿರ್ತಕ್ಕಂಥದ್ದು. ಇನ್ನು ಮೇಲೆ ಆದರೂ ಕೂಡ ಯಲಹಂಕದವ್ರ ಮೇಲೆ ನಂಬಿಕೆ ಇಟ್ಕೊಳ್ಳಿ. ನಾವೆಲ್ಲ ನಾಡಪ್ರಭು ಕೆಂಪೇಗೌಡರ ಊರಿನಲ್ಲಿ ಇರ್ತಕ್ಕಂಥವ್ರು, ಏನು ಹೇಳ್ತೀವೋ ಅದನ್ನು ಮಾಡ್ತೀವಿ. ಉಳಿಕೆದ ಹಣೆ ಬರ ಅವ್ರದ್ದು ಏನು ಮಾಡೋಕ್ಕಾಗಲ್ಲ. ಕ್ಷೇತ್ರ ಬಿಟ್ಟು ಬೇರೆ ಬೇರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಸ್ಕೊಂಬರೋ ಕೆಲಸವನ್ನು ಮಾಡ್ತೀನಿ ಅಂತಿದ್ರೆ ಬೇರೆ ಬೇರೆ ಪ್ರಚಾರಕ್ಕೆ ಹೋಗ್ತೀರಾ ಸರ್? ಇಲ್ಲ, ಈಗ ಹೋಗಲ್ಲ ಅಂತ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ನಿನ್ನೆ ನಮ್ಮ ಸಂಚಾಲಕರಂಥ ನಾಯ್ಡು ಅವರು ಇವರೆಲ್ಲ ಇದ್ರು, ನಾನು ಎಲ್ಲೂ ಕೂಡ ಕ್ಯಾನ್ವಾಸಿಗೆ ಬರಲ್ಲ. ಯಾಕಂದ್ರೆ ಒಂದ್ಸರಿ ಅನುಮಾನ ಅಂತೇಳಿ ಬಂದ್ರೆ ನಾವು ಪ್ರಚಾರಕ್ಕೆ ಹೋಯ್ತೀವೋ ಇನ್ನೇನೋ ಮಾಡಕ್ಕೆ ಹೋಗ್ತಾನೆ ಅಂತ ಅನುಮಾನ ಬರಬಾರ್ದು. ಆದರೆ ನಾಳೆ ನಾಡಿದ್ದು ಅಲ್ಲಿ ಕೆಲವು ಪ್ರಮುಖ ಕಾರ್ಯಕರ್ತರನ್ನ ಮಾತಾಡ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಅಲೋಕ್ ಅಭ್ಯರ್ಥಿ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆಯವರೆಲ್ಲ ಕೂಡ ನಮ್ಗೆ ಭಾಳ ಬೆಂಬಲವನ್ನು ಕೊಟ್ಟಿದ್ರು. ಇವ್ರು ಕ್ಯಾಂಡಿಡೇಟ್ ತಪ್ಪೋಯ್ತು ಅಂದರೆ ನಮ್ಮನ್ನು ಕೈ ಬಿಟ್ಟರು ಅಂತ ಅನ್ಸ್ಕೊಂಬಾರ್ದಲ್ವಾ? ನಾಳೆ ಪಕ್ಷ ಕಟ್ಟಬೇಕಲ್ವ ನಾವು? ನನ್ನ ಮುಂದಿನ ಗುರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ಕ್ಷೇತ್ರಗಳಲ್ಲಿ ಕನಿಷ್ಠ 5 BJP ಶಾಸಕರನ್ನು ಗೆಲ್ಸ್ಕೊಂಬರಬೇಕು. JDS ಕಾಂಗ್ರೆಸ್ಸಲ್ಲಿ ಯಾರ್ಯಾರು ಇದ್ದಾರೋ ನನಗೆ ಸ್ನೇಹಿತರು ಅವ್ರನ್ನೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯನ್ನು ಮಾಡಿಕೊಂಡು ಆ 8 ಕ್ಷೇತ್ರದಲ್ಲಿ BJPಯನ್ನು ಬಲವಾಗಿ ಕಟ್ಟುವಂಥ ಕೆಲಸ ನಾನು ಖಂಡಿತ ಮಾಡ್ತೀನಿ. ಚುನಾವಣಾ ದೃಷ್ಟಿಯಿಂದ ಅವರು ಅನುಮಾನ ವ್ಯಕ್ತಪಡಿಸ್ತಾ ಇರೋದ್ರಿಂದ ನಾನು ಯಲಹಂಕ ಬಿಟ್ಟು ಹೊರಗಡೆ ಇಲ್ಲಿ ಹೋಗಲ್ಲ. ಉತ್ತರ ಬೆಂಗಳೂರು ಉತ್ತರದಲ್ಲಿ ನನಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಕ್ಯಾನ್ವಾಸ್ ಮಾಡ್ತೀನಿ ನಾನು. ಇಷ್ಟು ಯಲಹಂಕ ಶಾಸಕರಾದಂತಹ ಎಸ್ ಆರ್ ವಿಶ್ವನಾಥ್ ಅವರ ಮಾತು, ಕೆಲವರು ನಮ್ಮ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಕ್ಷೇತ್ರ ಬಿಟ್ಟು ಎಲ್ಲೂ ಕೂಡ ಮತಯಾಚನೆಗೆ ಹೋಗಲ್ಲ, ನಮ್ಮ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ನಾನು ಮತಯಾಚನೆಯನ್ನ ಮಾಡ್ತೇನೆ ಅಂತ ಹೇಳ್ತಾ ಇರುವಂತದ್ದು. ಗಂಗರಾಜ್ ಹೆನ್, ವಿಸ್ತಾರ ನ್ಯೂಸ್, ಯಲಹಂಕ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.